ಕೆಳಗಿನ ಯಾವ ಅಣಿತ ಯುಗ್ಮ ಆರ್ಡರ್ ಪೇರ್ಸ್ ಕೊಟ್ಟಿರುವ ಸಮೀಕರಣ ಮೈನಸ್ ಮೂರು ಎಕ್ಸ್ ಮೈನಸ್ ವೈ ಈಕ್ವಲ್ಸ್ ಆರರ ಪರಿಹಾರವಾಗಿದೆ ಈಗ ಮೊದಲಿಗೆ ನಾವು ಈ ಕೊಟ್ಟಿರುವಂತಹ ಸಮೀಕರಣಕ್ಕೆ ಇಲ್ಲಿ ನೀಡಿರುವಂತಹ ಅಣಿತ ಯುಗ್ಮ ಯಾವುದು ಪರಿಹಾರವಾಗಿದೆ ಅಂತ ನೋಡುವ ಮೊದಲು ಒಮ್ಮೆ ಸ್ಮರಿಸಿಕೊಳ್ಳೋಣ ಆರ್ಡರ್ ಪೇರ್ ಅಂತ ಹೇಳಿದಾಗ ಕೊಟ್ಟಿರುವ ನಿರ್ದೇಶಾಂಕದಲ್ಲಿ ಮೊದಲನೇ ಬೆಲೆ ಎಕ್ಸ್ನ ಬೆಲೆ ಆಗಿರುತ್ತೆ ಹಾಗೆ ಎರಡನೇ ಬೆಲೆ ವೈನ ಬೆಲೆ ಆಗಿರುತ್ತೆ ಈಗ ಮೈನಸ್ ನಾಲ್ಕು ಅನ್ನುವಂಥದ್ದು ಈ ಮೈನಸ್ ನಾಲ್ಕು ಅನ್ನುವಂಥದ್ದು ಎಕ್ಸ್ನ ನ ಬೆಲೆ ಆಗಿದೆ ಹಾಗೆ ನಾಲ್ಕು ಅನ್ನುವಂಥದ್ದು ವೈನ ಬೆಲೆ ಆಗಿದೆ ಈ ಬೆಲೆಯನ್ನು ನಾವು ಈ ಸಮೀಕರಣದಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಎಕ್ಸ್ನ ನ ಆದೇಶಿಸಬೇಕು ಹಾಗೆ ಎಲ್ಲೆಲ್ಲಿ ವೈ ಇದೆ ಅಲ್ಲಿ ವೈನ ಬೆಲೆಯನ್ನು ಆದೇಶಿಸಿ ಈ ಸಮೀಕರಣವನ್ನ ಸಮ ತೂಗಿಸುತ್ತಾ ನೋಡಿದ್ರೆ ಆಗ ಅದು ಇದರ ಪರಿಹಾರ ಆಗುತ್ತೆ ನೋಡೋಣ ಅದಕ್ಕಾಗಿ ನಾನು ಸಮೀಕರಣವನ್ನ ತೆಗೆದುಕೊಳ್ತಾ ಇದ್ದೀನಿ ಮೈನಸ್ ಮೂರು ಇಂಟು ಇಲ್ಲಿ ನಮಗೆ ಎಕ್ಸ್ನ ಬೆಲೆ ಮೈನಸ್ ನಾಲ್ಕು ಇದೆ ಅದನ್ನು ಸಬ್ಸ್ಟಿಟ್ಯೂಟ್ ಇದ್ದೇನೆ ಮೈನಸ್ ನಾಲ್ಕು ನಂತರ ಮೈನಸ್ ವೈ ಅಂತ ಹೇಳಿದ್ರೆ ಅದು ಪಾಸಿಟಿವ್ ನಾಲ್ಕು ಪಾಸಿಟಿವ್ ನಾಲ್ಕು ಆಗಿದೆ ಇವೆರಡನ್ನ ನಾವು ಸರಳ ರೂಪಕ್ಕೆ ತಂದಾಗ ನಮಗೆ ಈ ಬದಿಯಲ್ಲಿ ಇರುವಂತಹ ಆರು ದೊರಕಬೇಕಾಗತ್ತೆ ನೋಡೋಣ ಮೈನಸ್ ಮೂರು ಇಂಟು ಮೈನಸ್ ನಾಲ್ಕು ಅಂತ ಹೇಳಿದ್ರೆ ಅದು ಹನ್ನೆರಡು ಆಯ್ತು ಹನ್ನೆರಡರಲ್ಲಿ ನಾಲ್ಕನ್ನ ಕಳೆದ್ರೆ ಆರು ಬರಬೇಕು ಆದ್ರೆ ಇದು ಆರಕ್ಕೆ ಸಮ ಆಗೋದಿಲ್ಲ ಹಾಗಾಗಿ ಈ ಒಂದು ಆರ್ಡರ್ ಪೇರ್ಸ್ ಏನಿದೆ ಅಣಿತ ಯುಗ್ಮ ಇದು ಇದರ ಪರಿಹಾರ ಆಗೋದಿಲ್ಲ ಇನ್ನು ಮುಂದಿನ ಆರ್ಡರ್ ಪೇರ್ ನೋಡೋಣ ಅದು ಮೈನಸ್ ಮೂರು ಕಾಮ ಮೂರು ಆಗಿದೆ ಅದಕ್ಕಾಗಿ ನಾನು ಮತ್ತೊಮ್ಮೆ ಸಮೀಕರಣವನ್ನ ತೆಗೆದುಕೊಳ್ತಾ ಇದ್ದೇನೆ ಮೈನಸ್ ಮೂರು ಇಂಟು ಇಲ್ಲಿ ಎಕ್ಸ್ನ ಬೆಲೆ ಅಂತ ಹೇಳಿದ್ರೆ ನೀವು ನೋಡ್ಬೋದು ಇದು ಎಕ್ಸ್ನ ಬೆಲೆ ಆಗಿದೆ ಮೈನಸ್ ಮೂರು ಹಾಗೆ ಇದು ವೈನ ಬೆಲೆ ಆಗಿದೆ ಪ್ಲಸ್ ಮೂರು ಅನ್ನುವಂಥದ್ದು ಮೈನಸ್ ಮೂರು ಇನ್ನು ಮೈನಸ್ ವೈ ಅಂತ ಹೇಳಿದ್ರೆ ಪ್ಲಸ್ ಮೂರು ಆಗಿದೆ ಈಕ್ವಲ್ಸ್ ಆರಕ್ಕೆ ಸಮ ಆಯಿತು ಮೈನಸ್ ಮೂರು ಇಂಟು ಮೂರು ಅಂದರೆ ಒಂಬತ್ತು ಆಯಿತು ಮೈನಸ್ ಮೂರು ಈಕ್ವಲ್ಸ್ ಆರು ಒಂಬತ್ತರಲ್ಲಿ ಮೂರನ್ನ ಕಳೆದ್ವಿ ಅಂತ ಹೇಳಿದ್ರೆ ಆರು ಸಮ ಆರು ಈಗ ನಮಗೆ ಇದು ಪರಿಹಾರವಾಗಿದೆ ಅಂತ ಕಂಡು ಬರ್ತಾ ಇದೆ ಹಾಗಾಗಿ ಮೈನಸ್ ಮೂರು ಮತ್ತು ಮೂರು ಅನ್ನುವಂಥದ್ದು ಈ ಕೊಟ್ಟಿರುವಂತಹ ಸಮೀಕರಣದ ಪರಿಹಾರ ಆಗಿದೆ ಇದು ಇದರ ಪರಿಹಾರ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಈ ಕೊಟ್ಟಿರುವ ಸಮೀಕರಣದ ಪರಿಹಾರ ಮೈನಸ್ ಮೂರು ಕಾಮ ಮೂರು ಆಗಿದೆ